ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಈಗಾಗಲೇ ನನ್ನ ಕನಸು ಎಂಬ ಪಾಠದ ಬಗ್ಗೆ ಸ್ವಲ್ಪ ಮೊದಲನೆಯ ಭಾಗವನ್ನು ನೀವು ತಿಳ್ಕೊಂಡಿದ್ದೀರಿ ಹಾಗಾದರೆ ಇವತ್ತು ನನ್ನ ಕನಸು ಎಂಬ ಪಾಠ ಮುಂದಿನ ಭಾಗವನ್ನು ನೋಡೋಣ ನಿಮ್ಮ ಪುಸ್ತಕದ 9ನೇ ಪುಟವನ್ನು ತೆರೆಯಿರಿ ನೋಡಿ ಕಾಡು ಅಂತ ಹೇಳ್ತದೆ ಉಟ್ರು ಹಾಕುತ್ತಾ ಕಾಡು ಅಂತ ಹೇಳ್ತದೆ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತವೆ ಇದೇಕೆ ನಿಮಗೆ ತಿಳಿಯುತ್ತಿಲ್ಲ ನೋಡಿ ಈ ಒಂದು ನನ್ನ ಕನಸು ಎಂಬ ಪಾಠದೊಳಗೆ ಒಬ್ಬ ವಿದ್ಯಾರ್ಥಿ ಕನಸನ್ನು ಕಾಣ್ತಾ ಇದ್ದಾನೆ ಯಾವ ರೀತಿಯ ಕನಸನ್ನು ಕಾಣ್ತಾ ಇದ್ದಾನೆ ಅಂದ್ರೆ ಪ್ರಾಣಿಗಳು ಮತ್ತು ಮಾನವರ ನಡುವಿನಂತಹ ಒಂದು ಸಂಭಾಷಣೆ ಯಾವ ರೀತಿಯ ಸಂಭಾಷಣೆ ಪ್ರಾಣಿಗಳು ತಮ್ಮ ಇರುವಂತಹ ವ್ಯವಸ್ಥೆಯನ್ನು ವಿವರಣೆ ಮಾಡ್ತಾ ಇದ್ದಾರೆ ಮಾನವ ನಾನೆಲ್ಲರನ್ನು ನಾನೇ ನಿರ್ಮಾಣ ಮಾಡಿದ್ದೇನೆ ನನಗೆ ಬುದ್ಧಿ ಶಕ್ತಿ ಇದೆ ಮೇಲೆ ವಿಮಾನ ಮೇಲೆ ಹೋಗೋಕೆ ವಿಮಾನವನ್ನ ಕಂಡಿಡಿದೇವೆ ದೋಣಿಯನ್ನ ಕಂಡಿಡಿದೇವೆ ಈ ರೀತಿಯಾಗಿರುವಂತಹ ಒಂದು ತನ್ನ ಮಾನವನ ಬುದ್ಧಿವಂತಿಕೆಯನ್ನ ಪ್ರಾಣಿಗಳ ಮುಂದೆ ಹೇಳ್ಕೊತಾ ಇದ್ದಾನೆ ಆದ್ರೆ ಪ್ರಾಣಿಗಳು ಕೂಡ ಒಗ್ಗಟ್ಟಾಗಿ ಏನ್ ಮಾಡ್ತಾ ಇದಾವೆ ತಮ್ಮ ವರ್ಚಸ್ಸನ್ನ ಇಲ್ಲಿ ಹೆಚ್ಚಿಗೆ ಮಾಡ್ಕೋತ ಅವರು ಕೂಡ ಏನ್ ಮಾಡ್ತಾ ಇದ್ದಾರೆ ಪ್ರಾಣಿಗಳು ಕೂಡ ತನ್ನ ಬುದ್ಧಿ ಶಕ್ತಿಯನ್ನ ಹೇಳ್ತಾ ಇವೆ ನೋಡಿ ಆ ರೀತಿಯೊಳಗೆ ಕಾಡು ಅಂತ ಹೇಳುತ್ತೆ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ ನೋಡು ನೀನು ಎಷ್ಟು ಹಾನಿ ಮಾಡ್ತಾ ಇದೆ ಮಾನವ ಅಂದ್ರೆ ಅಗತ್ಯ ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಿ ನಿಮ್ಮ ಕಾರ್ಖಾನೆಗಳು ಏನ್ ಮಾಡ್ತಾವ ಅಂದ್ರೆ ಹೊಗೆ ಮತ್ತು ಕಲ್ಮಶವನ್ನ ಏನ್ ಮಾಡ್ತಾವು ಹೊರ ಹಾಕ್ತಾವು ನಿನ್ನ ಕಾರ್ಖಾನೆಗಳೇನು ರೆಡಿ ಮಾಡಿದೆ ನೀನು ಆದ್ರೆ ನಿನ್ನ ಕಾರ್ಖಾನೆಗಳಿಂದ ಏನಾಗಿದೆ ಹೊಗೆ ಬರ್ತಾ ಇದೆ ಹೆಚ್ಚು ರೀತಿಯಾದಂತಹ ಕಲ್ಮಶವನ್ನು ಉಂಟು ಮಾಡುತ್ತದೆ ಇದರಿಂದ ಏನಾಗ್ತದೆ ಪರಿಸರ ಕಲುಷಿತ ಕಲ್ಮಶ ಆಗುತ್ತದೆ ಅಂದ್ರೇನು ಕೆಡ್ತಾ ಇದೆ ವಾತಾವರಣ ಅನ್ನುವಂತ ರೀತಿಯೊಳಗೆ ಕಾಡು ಹೊಂದಿ ಮಾನವನಿಗೆ ಹೇಳ್ತಾ ಇದೆ ಇದರಿಂದ ಗಾಳಿ ಮಣ್ಣು ನೀರು ಮಲಿನ ಆಗುತ್ತವೆ ಹೌದಾ ನೋಡಿ ನೀವು ಕಾರ್ಖಾನೆಗಳನ್ನ ನೋಡಿರಬಹುದು ಅಲ್ವೇ ಆ ಕಾರ್ಖಾನೆಗಳಲ್ಲಿ ಏನು ವಿಪರೀತವಾದಂತ ಹೊಗೆ ಏನಾಗ್ತದೆ ಬರ್ತದೆ ಆ ವಿಪರೀತವಾದ ಹೊಗೆಯಿಂದ ಏನಾಗುತ್ತೆ ಅಂದ್ರೆ ಗಾಳಿ ಮಣ್ಣು ನೀರು ಇಲ್ಲಿ ಏನಾಗ್ತವೆ ಮಲಿನ ಆಗುತ್ತವೆ ಇದಕ್ಕೆ ನಿನಗೆ ತಿಳಿಯುತ್ತಿಲ್ಲ ಇದೇಕೆ ನಿನಗೆ ತಿಳಿಯುತ್ತಿಲ್ಲ ಎನ್ನುವ ರೀತಿಯೊಳಗೆ ಕಾಡು ಹೊಂದಿ ಪ್ರಶ್ನೆಯನ್ನು ಮಾಡ್ತಾ ಇದೆ ನೆಕ್ಸ್ಟ್ ನೋಡಿ ಮಾನವ ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸೋಲುತ್ತಿರುವುದು ಮನವರಿಕೆ ಆಯಿತು ಆದರೂ ತೋರ್ಪಡಿಸಿಕೊಳ್ಳದೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ ಮಾನವ ಏನ್ ಹೇಳ್ತಾನಂದ್ರೆ ನನ್ನ ಬುದ್ಧಿಶಕ್ತಿ ಮಾನವನ ಬುದ್ಧಿಶಕ್ತಿ ನಿಮ್ಮ ಪ್ರಾಣಿಗಳಿಗೆ ಏನ್ ತಿಳಿದಿದೆ ನಾವೇನ್ ಮಾಡಿದ್ದೇವೆ ಸುಂದರವಾದ ಮನೆಗಳನ್ನ ಕಟ್ಟಿಕೊಂಡಿದ್ದೇವೆ ಹೌದಾ ನೀವು ನೋಡಿದ್ರಲ್ಲ ನಿಮ್ಮ ಮನೆಯಲ್ಲೂ ಕೂಡ ಸುತ್ತಮುತ್ತಲು ಏನ್ ಮಾಡಿದ್ದಾರೆ ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಮನೆಗಳನ್ನ ಕಟ್ಟಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದಾನೆ ಮಾನವ ನಾವು ಸುಂದರವಾದ ಮನೆಗಳನ್ನ ನಿರ್ಮಾಣ ಮಾಡುವಂತಹ ಬುದ್ಧಿಶಕ್ತಿಯನ್ನ ಹೊಂದಿದ್ದೇವೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ನಿಮಗೆ ತಿಳಿಯುತ್ತದೆ ಅಂತ ಹೇಳಿ ಮಾನವ ಆ ಪ್ರಾಣಿಗಳಿಗೆ ಹೇಳ್ದ ಇದು ಪ್ರಾಣಿ ಮತ್ತು ಮನುಷ್ಯನ ನಡುವಿರುವಂತ ಒಂದು ವಾದ ಅಂದ್ರೆ ಏನು ಅವನ ವರ್ಚಸ್ಸನ್ನ ಇವ ಹೆಚ್ಚಿಗೆ ಮಾಡುವುದು ಆ ಪ್ರಾಣಿಗಳ ವರ್ಚಸ್ಸನ್ನ ಅವ್ರು ಹೇಳುವುದು ನಾನೆಚ್ಚು ನನ್ನಿಂದ ನೀವು ನಿನ್ನಿಂದ ನಾನು ಎನ್ನುವಂತ ಒಂದು ಮಾತಿನ ಚಕುಮಕಿ ಹೌದಾ ಇಲ್ಲಿ ನಡ್ತಾ ಇದೆ ಯಾರ್ಯಾರ ನಡುವೆ ಯಸ್ ಮಾನವ ಮತ್ತು ಪ್ರಾಣಿಗಳ ನಡುವೆ ಹೌದಾ ನೆಕ್ಸ್ಟ್ ಹಾಗೆ ಏನ್ ಹೇಳ್ತದೆ ನೋಡ್ರಿ ಗಿಜುಗನ ಗೂಡು ಜೇನು ಗೂಡು ಗೆದ್ದಲುಗಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯವಾಗಿದೆ ನೋಡಿ ಹಾಗೆ ಏನ್ ಹೇಳ್ತಂದ್ರೆ ಗಿಜುಗನ ಗೂಡು ಜೇನು ಗೂಡು ಗೆದ್ದಲುಗಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಆಗಿದೆ ಹೌದಾ ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಏನಾದ ಬೆರಗಾದ ಅವು ಮಾತುಗಳು ಎಲ್ಲವೂ ಕೂಡ ಒಗ್ಗಟ್ಟಿದಾವು ಹೌದಾ ಒಗ್ಗಟ್ಟಿನಿಂದ ಏನಾಯ್ತಾ ಇದಾವು ನಾವು ನಮ್ಮಿಂದ ನೀವು ಹೌದಾ ಮಾನವನಿಗೇನು ಬುದ್ಧಿ ಶಕ್ತಿ ಇಲ್ಲ ನಮ್ಮನ್ನ ನೋಡಿ ನೀವು ಅನುಕರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರಾಣಿಗಳು ಮಾನವನಿಗೆ ಹೇಳಿದ್ರು ಪ್ರಾಣಿ ಪಕ್ಷಿಗಳ ಗಿಜುಗನ ಗೂಡು ಜೇನುಗೂಡು ಗೆದ್ದಲುಗಳು
ಕಟ್ಟುವ ಹುತ್ತಗಳು ಎಷ್ಟು ಸುಂದರ ನೋಡಿ ಗೀಜು ಗೂಡು ನೋಡಿರ್ತೀರಿ ಎಷ್ಟು ಸುಂದರವಾಗಿ ಗೀಜುಗನ ಗೂಡು ತನ್ನ ಗೂಡನ್ನ ಕಟ್ಟಿರುತ್ತದೆ ಎಂಬುದನ್ನು ನೀವು ನೋಡಿರ್ತೀರಿ ಅಲ್ವಾ ಜೇನುಗೂಡು ಜೇನತ್ರ ಬಿಡಿಸಿರ್ತೀರಿ ಅದು ಕೂಡ ಎಷ್ಟು ಚೆನ್ನಾಗಿ ತನ್ನ ಗೂಡನ್ನ ಹೆಣೆದಿರ್ತೀರಿ ಅಲ್ವಾ ಜೇನುಗೂಡನ್ನ ಮಾಡಿರ್ತದೆ ಇನ್ನು ಗೆದ್ದಲು ಹುಳು ಏನಾಗಿದೆ ಎಷ್ಟು ಸುಂದರವಾಗಿ ತನ್ನ ಗೂಡುಗಳನ್ನ ಕಟ್ಟಿಕೊಂಡಿರ್ತಾವೋ ಅಷ್ಟು ಸುಂದರ ಇರ್ತವೆ ನಿಮ್ಮ ಮನೆಗಳು ಅನ್ನುವಂಥ ರೀತಿ ಒಳಗೆ ಕಾಗೆ ಮಾನವನ ಕುರಿತು ಈ ರೀತಿಯಾಗಿ ಹೇಳಿದ್ರು ಇನ್ನು ಮಾನವ ಏನಾತ ನೋಡು ಆಶ್ಚರ್ಯದಿಂದ ಮಾನವ ಏನಾತನ ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು ಆಶ್ಚರ್ಯದಿಂದ ಇಷ್ಟೆಲ್ಲ ಹೇಳಾತ ಜೇನುಗೂಡು ಜೇನಿನ ಗೂಡು ಯಾವ ರೀತಿ ಸುಂದರವಾಗಿದೆ ಗಿಜುಗನ ಗೂಡು ಯಾವ ರೀತಿಯಾಗಿ ಸುಂದರವಾಗಿದೆ ಹಾಗೂ ಗೆದ್ದಲುಗಳು ಯಾವ ರೀತಿಯಾಗಿ ಸುಂದರವಾಗಿದೆ ಎನ್ನುವಂತಹ ರೀತಿಯೊಳಗೆ ಆ ಪ್ರಾಣಿಗಳು ತಮ್ಮ ವರ್ಚಸ್ಸನ್ನ ಹೇಳುತ್ತಿರುವಾಗ ಮಾನವನಿಗೆ ಏನಾಯ್ತು ಆಶ್ಚರ್ಯ ಆಯ್ತು ಆಶ್ಚರ್ಯ ಆಗಿ ನಿಮ್ಗಿದೆಲ್ಲ ಹೆಂಗ್ ತಿಳಿಯುತ್ತೆ ಅಂತ ಹೇಳಿ ಮಾನವ ಹೇಳ್ದ ನೆಕ್ಸ್ಟ್ ಕೊಕ್ಕರೆ ಏನ್ ಹೇಳುತ್ತೆ ನೋಡಿ ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ ನೋಡಿ ಕೊಕ್ಕರೆ ಏನ್ ಹೇಳ್ತು ನಮ್ಮಲ್ಲೇ ಕೆಲವು ಪ್ರಾಣಿಗಳು ಏನ ಮಾಡ್ತಾವು ದೇಶ ವಿದೇಶಗಳಿಗೆ ಏನ್ ಮಾಡ್ತಾವು ವರ್ಷಾನುಗಟ್ಲೆ ದೇಶ ವಿದೇಶಗಳಿಗೆ ಅಂದ್ರೇನು ಬೇರೆ ದೇಶ ಅಥವಾ ಪರದೇಶ ವಿದೇಶ ಅಂದ್ರೇನು ಪರದೇಶ ವಿದೇಶ ಬೇರೆ ದೇಶ ಪಾಕಿಸ್ತಾನ ಶ್ರೀಲಂಕಾ ಇವೆಲ್ಲವೂ ಪರದೇಶ ಬೇರೆ ದೇಶ ವಿದೇಶ ಅಲ್ವಾ ನೆಕ್ಸ್ಟ್ ನೋಡಿ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ ನಿನಗಿದು ತಿಳಿಯದೆ ನೋಡಿ ಆ ಪೊಕ್ಕನೆ ಹೇಳ್ತು ನಾವು ಏನ್ ಮಾಡ್ತೇವೆ ವರ್ಷದೊಳಗ ಕೆಲವೊಂದಿಷ್ಟು ಪ್ರಾಣಿಗಳು ಸೀಮಿತವಾದ ಪ್ರಾಣಿಗಳು ಏನ್ ಮಾಡ್ತವೆ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗ್ತವೆ ವಲಸೆ ಹೋಗುವುದರಿಂದ ಅಲ್ಲಿ ಗೆಳೆಯರೊಂದಿಗೆ ಏನ್ ಮಾಡ್ತಾವು ಚರ್ಚೆಯನ್ನ ಮಾಡ್ತವೆ ಅನ್ನೋದನ್ನ ಮಾನವನಿಗೆ ಪೊಕ್ಕರೆ ಹೇಳಿತು ನೆಕ್ಸ್ಟ್ ಮರ ಹೇಳ್ದ ನೋಡ್ರಿ ಏನಂತ ಸಹನೆಯಿಂದ ಆಲೋಚಿಸಿದ್ದ ಮರ ಆಗಿದ್ವಲ್ಲ ಪರಿಸರ ಆ ಮರ ಏನ್ ಹೇಳ್ತಂದ್ರೆ ಸಹನೆಯಿಂದ ಆಲೋಚಿಸುತ್ತಿದ್ದ ಮರ ಏನ್ ಹೇಳ್ತಂದ್ರೆ ಏ ಮಾನವ ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ ಮಾನವ ನೀ ಏನಾದ್ರೂ ಮಾಡಿದ್ರು ಮುಂದೆ ಏನ್ ಮಾಡ್ತೀಯಲ್ಲ ಅದೇನು ಪ್ರಕೃತಿಯ ಪ್ರಭಾವ ಪ್ರಕೃತಿ ಅಂದ್ರೆ ಏನು ಪರಿಸರ ಸುತ್ತಮುತ್ತಲಿನ ಪರಿಸರ ಆ ಪ್ರಕೃತಿಯ ಪ್ರಭಾವದಿಂದ ನೀನು ಮಾಡಿದೆ ಅಥವಾ ಮಾಡುತ್ತೀಯ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶ ಎಂಬುದನ್ನು ಮೊದಲು ಅರಿತುಕೋ ನೋಡು ನೀನೇನು ಗಿಡ ಮರಗಳನ್ನ ಕಡಿತಾ ಇದೀಯ ಗಿಡ ಮರಗಳನ್ನ ಕಡಿಯೋದ್ರಿಂದ ಏನಾಗುತ್ತೆ ಪರಿಸರಕ್ಕೆ ಹಾನಿಯಾಗುತ್ತೆ ಮಳೆ ಕಾಲ ಕಾಲಕ್ಕೆ ಬರುವುದಿಲ್ಲ ಅತಿವೃಷ್ಟಿ ಅನಾವೃಷ್ಟಿಗಳು ಉಂಟಾಗ್ತವೆ ಅಲ್ವಾ ಅದಕ್ಕೆ ನೀವೇನ್ ಮಾಡು ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶ ಎಂಬುದನ್ನು ಮೊದಲು ಏನ್ ಮಾಡ್ಕೊ ನೀನು ಅರಿತುಕೋ ನಿನ್ನ ಸಂತತಿಯ ನಾಶ ಆಗುತ್ತೆ ನಮ್ಮ ಗಿಡ ಮರಗಳು ನೆರಳನ್ನ ಕೊಡ್ತವೆ ಸರಿಯಾದ ಟೈಮಲ್ಲಿ ಮಳೆ ಆಗ್ತದ ಅಲ್ವಾ ಆ ರೀತಿ ಒಳಗೆ ನಾವು ಪ್ರಕೃತಿಯ ನಾಶ ಮಾಡಿದ್ರೆ ನಾವೇ ಏನಾದಂತೆ ನಾಶ ಆದಂತೆ ಅದನ್ನ ನೀ ಅರ್ಥ ಮಾಡ್ಕೋ ಆ ರೀತಿ ಒಳಗೆ ಮರ ಹೇಳ್ತು ಕಾಡಿನ ಸಂರಕ್ಷಣೆಗೆ ಮುಂದಾಗು ಏನ್ ಮಾಡು ಕಾಡನ್ನ ಬೆಳೆಸು ನಾಡನ್ನ ಉಳಿಸು ಎಂಬ ರೀತಿ ಒಳಗೆ ನೀನು ಸಸಿಗಳನ್ನ ನೆಡು ಸಸಿಗಳಿಗೆ ನೀರನ್ನ ಹಾಕು ಗಿಡಗಳನ್ನ ಮರಗಳನ್ನ ಕಡಿಬೇಡ ಎನ್ನುವ ರೀತಿ ಒಳಗೆ ಮರ ಹೇಳ್ತು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಸಾಲು ಮರದ ತಿಮ್ಮಕ್ಕ ನಿಮ್ಗೆ ಗೊತ್ತಿರ್ಬೇಕಲ್ಲ ಮಕ್ಕಳು ಇಕ್ಕಿನೂ ಕೂಡ ಏನು ಪರಿಸರ ಪ್ರೇಮಿ ಸುತ್ತಲೂ ಏನು ಗೋಡಿನ ನಡವರ್ಕ ಸುತ್ತಲೂ ಏನ್ ಮಾಡಿದಾಳೆ ಗಿಡ ಮರಗಳನ್ನ ಹಂಚಿದಾಳೆ ಹೌದಾ ಸಾಲು ಮರದ ತಿಮ್ಮಕ್ಕ ಆಕಿನ ಹೆಸರು ಇತ್ತು ಆಕೆ ಸಾಲು ಮರಗಳನ್ನ ನೆಟ್ಟರುದರಿಂದ ಆಕೆಗೆ ಏನಂತ ಕರೆದ್ರು ಸಾಲು ಮರದ ತಿಮ್ಮಕ್ಕ ಅಂತೇಳಿ ಕರೆದ್ರು ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನ ತೋರಿಸು ನೀನು ಬದುಕುವ ಜೊತೆಗೆ ಏನ್ ಮಾಡು ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನ ತೋರಿಸು ನೀನು ಕಾಡನ್ನ ನಾಶ ಮಾಡಬೇಡ ಮರವನ್ನ ಬೆಳೆಸು ಇದರಿಂದ ಪ್ರಕೃತಿ ಏನಾಗುತ್ತೆ ಸಂತೋಷಗೊಳ್ಳುತ್ತೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನ ತೋರಿಸು ಅದನ್ ಮಾಡಿದೆ ಇದನ್ ಮಾಡಿದೆ ಅನ್ನೋದಕ್ಕಿಂತ ನೀ ಏನ್ ಮಾಡು ಗಿಡ ಮರಗಳನ್ನ ಬೆಳೆಸು ಪ್ರಕೃತಿಯನ್ನ ಏನ್ ಮಾಡು ಪ್ರೀತಿಸು ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನ ತೋರಿಸು ಅಂತೇಳಿ ಮರ ಮಾನವನಿಗೆ ಹೇಳಿತು ಏಳು ಎಚ್ಚರಗಳು ಸಮಯ ಮೀರುವ ಮುನ್ನ ಎದ್ದೇಳು ನೋಡು ಏನ್ ಹೇಳ್ತಂದ್ರೆ ಏಳು ಎಚ್ಚರಗಳು ಸಮಯ ಮೀರುವ ಮುನ್ನ ಏನ್ ಮಾಡು ಎದ್ದೇಳು ನೀನೆಲ್ಲ ಪರಿಸರವನ್ನ ನೀ ಏನ್ ಮಾಡು ನಾಶ ಮಾಡದೆ ಅವುಗಳನ್ನ ಉಳಿಸು ಎನ್ನುವ ರೀತಿ ಒಳಗ ಮರ ಹೇಳ್ತು
ನಿಮ್ಮ ಪುಸ್ತಕದ ಹತ್ತನೇ ಪುಟವನ್ನ ತೆರೆಯಿರಿ ನೋಡ್ರಿ ಅಲ್ಲೊಬ್ಬ ತಾಯಿ ಮತ್ತು ಮಗುವಿನ ಒಂದು ಚಿತ್ರ ಇರೋದನ್ನ ಇಲ್ಲೇ ಮತ್ತೆ ಪರಿಸರದ ಪ್ರಾಣಿಗಳ ಒಂದು ಚಿತ್ರವನ್ನ ನೀವು ನೋಡಿರಬಹುದು ನೋಡಿ ಅಮ್ಮ ರಾಜು ಏಳು ಶಾಲೆಗೆ ತಡವಾಗುತ್ತೆ ನೋಡಿ ಇಷ್ಟೊತ್ತನ ಎಲ್ಲ ಏನಿದು ನನ್ನ ಕನಸು ಯಾರ ಕನಸು ರಾಜು ರಾಜುವಿನ ಕನಸು ಇದು ಯಾರ ಕನಸು ರಾಜುವಿನ ಕನಸು ಇಷ್ಟೊತ್ತನ ಏನು ಮಾಡ್ತಾ ಇದ್ದಾನೆ ಎಲ್ಲ ಪ್ರಾಣಿಗಳು ಮತ್ತು ಮಾನವನು ಪರಸ್ಪರ ಏನು ಮಾಡ್ತಾ ಇದ್ದಾವೆ ಮಾತಿನ ಚಕಮಕಿಯಲ್ಲಿ ತೊಡಗಿರುವಂತ ಒಂದು ಸುಂದರವಾದ ಕನಸು ಯಾರಿಗೆ ಬಿದ್ದಿತ್ತು ರಾಜುಗೆ ಬಿದ್ದಿತ್ತು ಅವಾಗ ಅಮ್ಮ ಬಂದು ಏನು ಮಾಡ್ತಾಳ ರಾಜು ಏಳು ಶಾಲೆಗೆ ತಡವಾಗುತ್ತೆ ಕನಸವನು ಮಕ್ಕಳಲ್ಲೇ ಎಲ್ಲ ಪ್ರಾಣಿ ಮತ್ತು ಪಕ್ಷಿಗಳ ಪ್ರಾಣಿ ಮತ್ತು ಮಾನವನ ಸಂಭಾಷಣೆ ಕನಸೊಳಗ ಕಾಣತಾನ ಹೌದಾ ಅವಾಗ ಅವರ ಅಮ್ಮ ಬಂದು ರಾಜು ಏಳು ಶಾಲೆಗೆ ತಡ ಆತು ಅಂತ ಹೇಳಿ ಹೇಳಿಸ್ತಾಳ ಹೌದಾ ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡ ಹಾಸಿಗೆಯ ಮೇಲೆ ಕುಳಿತ ನೋಡಿ ಇಲ್ಲಿ ಮಲಗಿದ್ದ ಮಲ್ಕೊಂಡಲ್ಲಿ ಏನ್ ಮಾಡ್ತಾ ಇದ್ದ ಕನಸನ ಕಂಡಿದ್ದ ಯಾವ ಕನಸು ಮಾನವ ಮತ್ತು ಪ್ರಾಣಿಗಳ ಸಂಭಾಷಣೆಯ ಒಂದು ಕನಸು ಹೌದಾ ಎಲ್ಲ ಸಂಭಾಷಣೆ ತಿಳಿದಲ್ಲ ಅದೇ ಸಂಭಾಷಣೆ ರಾಜುಗೆ ಅಮ್ಮ ಬಂದು ಎಚ್ಚರ ಮಾಡಿದ್ಲು ರಾಜು ಏನ್ ಮಾಡ್ದ ಎದ್ದು ಕೂತ್ಕೊಂಡ ನೆಕ್ಸ್ಟ್ ನೋಡಿ ರಾಜು ಏನ್ ಹೇಳ್ತಾನ ನೋಡು ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತ್ತಮ್ಮ ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತ್ತು ಅಂತ ಹೇಳಕ್ ಸ್ಟಾರ್ಟ್ ಮಾಡ ಎಂತ ಕನಸು ಗೊತ್ತಾ ಅಮ್ಮ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡೆಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದವು ನೋಡು ಎಂತ ಕನಸು ಗೊತ್ತಾ ಅಮ್ಮ ಕಾಡಿನೊಳಗ ಒಬ್ಬ ಮನುಷ್ಯ ಏನ್ ಮಾಡ್ತಾ ಇದ್ದ ಕಾಡುಗಳನ್ನ ಕಡಿಯಕ ಹೋಗ್ತಾ ಇದ್ದ ಆದ್ರೆ ಆ ಪ್ರಾಣಿಗಳು ಏನ್ ಮಾಡಿದ್ರು ಆ ಮರವನ್ನ ಕಡಿಯಲಕ್ಕೆ ಅನುಮತಿ ಕೊಡದೆ ಮನುಷ್ಯನನ್ನ ಮನ ಪರಿವರ್ತನೆ ಮಾಡಿ ಹಿಂದಿರುಗಿಸಿದಮ್ಮ ಎಷ್ಟೊಂದು ವಿಚಿತ್ರವಾದ ಕನಸಮ್ಮ ಇದು ಅಂತ ಹೇಳಿ ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದು ಗೊತ್ತಮ್ಮ ಅಂತ ಹೇಳಿ ಆ ಕನಸನ್ನ ಅಮ್ಮ ವಿವರಣೆ ಮಾಡ್ದ ಅಮ್ಮ ಹೌದಾ ನಿಜವಾಗೂ ಇದು ಒಳ್ಳೆಯ ಕನಸೆ ಅಮ್ಮ ಏನ್ ಹೇಳ್ತಾಳ ಹೌದಾ ಈ ರೀತಿಯಾದಂತ ನಿನ್ನ ವಯಸ್ಸಿಗೆ ಈ ರೀತಿಯಾದಂತ ಒಂದು ಕನಸು ಬಿತ್ತಾ ಹಾಗಿದ್ರೆ ನಿಜವಾಗೂ ಇದು ಏನೇ ಒಂದು ಒಳ್ಳೆಯ ಕನಸೆ ರಾಜು ನಿನ್ನೆ ರಾತ್ರಿ ಕಾಡಿನ ಕಥೆ ಓದಿ ಮಲಗಿದೆಯಲ್ಲ ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ ಅವ ಏನ್ ಮಾಡ್ತಾನ ರಾಜು ಅವತ್ತ ದಿನ ಏನ್ ಮಾಡಿರ್ತಾನಂದ್ರೆ ಕಾಡಿನ ಕಥೆಯನ್ನ ಓದಿ ಏನ್ ಮಾಡಿರ್ತಾನೆ ಮಲಗಿರ್ತಾನೆ ಅದೇ ಅವನಿಗೆ ಏನಾಗಿತ್ತು ರಿಪೀಟ್ ಆಗಿತ್ತು ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ನಾವು ಮಾನವರು ಏನಿದೆ ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ನೋಡು ಆ ಕೋಳಿ ಕೂಗಿ ಎಲ್ಲರನ್ನು ಎಚ್ಚರಿಸುತ್ತದೆ ಏಳು ಬೇಗ ನೋಡು ಆ ಪ್ರಾಣಿಯನ್ನು ಕೂಡ ಏನ್ ಮಾಡ್ತಾ ಇದೆ ಕೋಳಿ ಎಲ್ಲರನ್ನ ಕೂಗಿ ಎಲ್ಲರನ್ನ ಎಬ್ಬಿಸ್ತಾ ಇದೆ ಅನ್ನುವಂತ ರೀತಿಯೊಳಗ ಒಂದು ಸುಂದರವಾದ ಕನಸು ಎಸ್ ಯಾರ ಕನಸು ರಾಜುವಿನ ಕನಸು ನನ್ನ ಕನಸು ಹೌದಾ ನನ್ನ ಕನಸು ಯಾರ್ದು ರಾಜುಂದು ರಾಜು ಒಬ್ಬ ವಿದ್ಯಾರ್ಥಿ ಅವನು ಮಲಗಿರ್ತಾನೆ ಅವನು ಒಂದು ಸುಂದರವಾದ ಕನಸು ಬಿದ್ದಿರ್ತದೆ ಯಾವ ಕನಸು ಮನುಷ್ಯ ಕಾಡಿಗೆ ಹೋಗಿ ಕಾಡನ್ನ ಕಳೆಯುತ್ತಿರುವಾಗ ಮರವನ್ನ ಕಳೆಯುತ್ತಿರುವಾಗ ಪ್ರಾಣಿಗಳು ಒಗ್ಗಟ್ಟಾಗಿ ಮನುಷ್ಯನ ಮನ ಪರಿವರ್ತನೆ ಮಾಡಿದವು ಎಂಬ ಒಂದು ಸುಂದರವಾದ ಕನಸು ಅರ್ಥ ಆಯ್ತಾ ಮಕ್ಕಳೇ ಯಸ್ ಹಾಗಿದ್ರೆ ನೀವೇನ್ ಮಾಡ್ಬೇಕು ಮನೆಯಲ್ಲಿ ಇನ್ನೊಮ್ಮೆ ಇದನ್ನ ಪಾಠವನ್ನ ಓದ್ಕೊಂಡು ನೀವೇನ್ ಮಾಡ್ಬೇಕು ಇದರ ಪ್ರಶ್ನೋತ್ತರಗಳನ್ನ ಬರೆದು ತೆಗೆಯಬೇಕು ಅಲ್ವಾ ಮಕ್ಕಳೇ ಯಸ್ ಥ್ಯಾಂಕ್ ಯು ಅಂಡ್ ಆಲ್